नगर बेस्कम कचेरी महिला सिब्बंदी तिपटूरु उप विभाग कंदाय शाखे सहायकन कार्यनिर्वहती बीके जगदीश सुमारु जन महिला सिब्बंदी लैंगिक किरुकुळ नेम्मदियागि कार्यनिर्वहिसलु साध्यवागुत्तिल्लवेंदु मापक ओदुगरद हेच मोहन कुमारी हसीना हागू आशा इन्नितररु विभागीय कचेरिय मुंदे आहोरात्रि धरणि नडेसलु मुंदागिद्दारे। ಈ ಬಗ್ಗೆ ಮಾಪಕ ಓದುಗರಾದ ಹೆಚ್ ಮೋಹನ ಕುಮಾರಿ ಮಾತನಾಡಿ ಕಂದಾಯ ಇಲಾಖೆಯಲ್ಲಿ ಸಹಾಯಕರಾದ ಬಿಕೆ ಜಗದೀಶ್ ರವರನ್ನು ನಾನು ಅಣ್ಣ ಎಂದೇ ಕರೆಯುತ್ತಿದ್ದೆ। ಇಂತಹವರು 2022 ಜನವರಿ 18 ರಂದು ಬೆಳಗ್ಗೆ ಕರೆ ಮಾಡಿದಾಗ ನಾನು ಏನಣ್ಣ ಎಂದಿದ್ದಕ್ಕೆ ನನ್ನನ್ನು ಅಣ್ಣ ಎಂದು ಕರೆಯಬೇಡ, ನನಗೆ ನನ್ನದೇ ಆದ ಭಾವನೆಗಳಿವೆ ಎಂದರು। ನಾನು ನನ್ನ ಮಗಳನ್ನು ಶಾಲೆಗೆ ಬಿಡಬೇಕು ಎಂದಿದ್ದಕ್ಕೆ ನಾನೇ ಮತ್ತೆ ಕರೆ ಮಾಡುತ್ತೇನೆ ಎಂದು ಹೇಳಿ ಸುಮಾರು 15 ಬಾರಿ ಕರೆ ಮಾಡಿದರು। ನಾನು ಕರೆಯನ್ನು ಸ್ವೀಕರಿಸಲಿಲ್ಲ। ಸಂಜೆ 5:15ರಲ್ಲಿ ನನ್ನ ಮನೆಗೆ ಬಂದು ನಿನ್ನ ಜೊತೆ ಮಾತನಾಡಬೇಕು, 10 ನಿಮಿಷ ನಿಮ್ಮ ತಂದೆಯವರನ್ನು ಹೊರಗೆ ಕಳುಹಿಸು ಎಂದರು। ನನ್ನ ಮಗಳನ್ನು ಟ್ಯೂಷನ್ ಗೆ ಬಿಡಲು ಹೋದಾಗ ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಾರೆ। ಈ ಬಗ್ಗೆ ಬಿಕೆ ಜಗದೀಶ್ ಹೆಂಡತಿ ನನಗೆ ನಿನ್ನದೇ ತಪ್ಪೆಂದು ಹೇಳುವ ಹಾಗೆ ಮಾತನಾಡುತ್ತಾರೆ। ಇದರಿಂದ ನನಗೆ ಕಚೇರಿಯಲ್ಲಿ ಕೆಲಸ ನಿರ್ವಹಿಸಲು ಆಗದೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದು ಕಚೇರಿಗೆ ಹೋಗಲು ಭಯವಾಗುತ್ತಿದೆ ಎಂದ ಅವರು, ಇಂತಹ ಪರಿಸ್ಥಿತಿ ಯಾವ ಹೆಣ್ಣು ಮಗಳಿಗೂ ಬರಬಾರದು ಎಂದರು। ಮಾಪಕ ಓದುಗರಾದ ಹಸೀನಾಗೆ ಕರೆ ಮಾಡಿದ ಜಗದೀಶ್ ಅಶ್ಲೀಲವಾಗಿ ಮಾತನಾಡುತ್ತಾ, ನನಗೆ ತುಂಬಾ ಬೇಸರವಾಗಿದೆ, ಒಬ್ಬನೇ 2500 ರೂ ಕೊಟ್ಟು ಲಾಡ್ಜ್ನಲ್ಲಿ ರೂಮ್ ಪಡೆದಿದ್ದೇನೆ, ನೀವು ಈಗ ಎಲ್ಲಿದ್ದೀರಾ ಹೇಳಿ, ನಾನೇ ಖುದ್ದಾಗಿ ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದು ನನಗೆ ತುಂಬಾ ನೋವಾಗಿದೆ ಎಂದು ಅವಲತ್ತುಕೊಂಡಿದ್ದಾರೆ। ನಮ್ಮ ಸಹಪಾಠಿಗಳು ನಾವು ಕಾರ್ಯನಿರತವಾಗಿದ್ದಾಗ ಕರೆ ಮಾಡಿ ನಮ್ಮತ್ರ ಅಶ್ಲೀಲವಾಗಿ ಮಾತನಾಡಿ ಅಸಭ್ಯತೆಯನ್ನು ತೋರಿಸುತ್ತಾರೆ, ಇದು ನಮಗೆ ತುಂಬಾ ನೋವು ಉಂಟಾಗಿರ್ತದೆ। ಇದರ ಬಗ್ಗೆ ನಾವು ನಮ್ಮ ಅಧಿಕಾರಿಗಳ ಮಹಿಳಾ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರ್ತೀವಿ, ಅವರ ಮುಖಾಂತರ ನಮ್ಮ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೂಡ ನಾವು ಗಮನಕ್ಕೆ ತಂದಿರ್ತೀವಿ, ಅವರ ಬಗ್ಗೆ ಯಾವುದೇ ತರಹದ ಕ್ರಮವನ್ನು ಇದುವರೆಗೂ ಕೈಗೊಂಡಿಲ್ಲ। ಇನ್ನು ಮಾಪಕ ಓದುಗರಾದ ಆಶಾಗೆ ಕರೆ ಮಾಡಿ, ನಾನು ತುಂಬಾ ದಿನಗಳಿಂದ ನಿಮಗೆ ಕರೆ ಮಾಡಬೇಕೆಂದಿದ್ದೆ, ಇಂದು ಪ್ರಾರಂಭಿಸುತ್ತಿದ್ದೇನೆ, ಎಲ್ಲಿದ್ದೀರಾ, ಏನು ಮಾಡುತ್ತಿದ್ದೀರಾ ಎಂದು ಅಸಭ್ಯವಾಗಿ ಮಾತನಾಡಿದ್ದಲ್ಲದೆ ಪದೇ ಪದೇ ಎಲ್ಲಿದ್ದೀರಾ, ಎಷ್ಟು ಗಂಟೆಗೆ ಬರುತ್ತೀರಾ ಎಂದು ಅಸಭ್ಯವಾಗಿ ಮಾತನಾಡುತ್ತಾರೆ। ಇದರಿಂದ ಯಾವುದೇ ಕರೆ ಬಂದರೂ ಕರೆಯನ್ನು ಸ್ವೀಕರಿಸಲು ಭಯವಾಗುತ್ತದೆ ಎಂದು ದೂರು ನೀಡಿದ್ದಾರೆ। ಬಿಕೆ ಜಗದೀಶ್ ಸುಮಾರು 15 ವರ್ಷಗಳಿಂದಲೂ ಇಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದು ಬಡ್ತಿ ಬಂದರೂ ಹೋಗದೆ ಮತ್ತೆ ಇಲ್ಲಿಗೆ ಬಂದು ಕಾರ್ಯನಿರ್ವಹಿಸುತ್ತಿದ್ದಾರೆಂದು ತಿಳಿದು ಬಂದಿದೆ। ಈ ಬಗ್ಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಸೋಮಶೇಖರ್ ಗೌಡ ಮಾತನಾಡಿ, ಜಗದೀಶ್ರನ್ನು ಬೇರೆ ಕಡೆ ವರ್ಗಾಯಿಸಲಾಗಿದೆ, ಆದರೆ ನೀವು ಹೇಳುವಂತೆ ಅಮಾನತ್ತಿನಲ್ಲಿಡಲು ಆಗುವುದಿಲ್ಲ, ಸಾಕ್ಷಿಗಳನ್ನು ಕೊಟ್ಟಿದ್ದೀರಾ, ಆದರೆ ಅವುಗಳನ್ನು ಪ್ರಮಾಣೀಕರಿಸಬೇಕು, ಮುಂದೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು। ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ।